ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಪಿ ಒ ಏನು ಒಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಈಗಾಗಲೇ ನೇಮಕಾಂತಿ ಒಂದು ಅಧಿಸೂಚನೆ ಈಗಾಗಲೇ ಬಿಡುಗಡೆಯಾಗಿದೆ ಅದೇ ರೀತಿಯಾಗಿ ಇವತ್ತಿನಿಂದ ಈ ಒಂದು ಪಿ ಒ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ನೀವು ಮೊಬೈಲ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ಮೋರ್ ಇನ್ಫಾರ್ಮೇಷನ್ನು ತಿಳಿದುಕೊಳ್ಬೋದು ಬಟ್ ಈಗಾಗಲೇ ಒಂದು ಕೆ ಪಿ ಎಸ್ಸಿಂದ ಒಂದು ಕೆ ಎಸ್ ಹುದ್ದೆ ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಈಸಿ ಆಗಿರುತ್ತೆ ಯಾಕಂದರೆ ಕೆ ಎಸ್ ಹಾಕುವಾಗ ನೀವು ಒಂದು ರಿಜಿಸ್ಟ್ರೇಷನ್ಸನ್ನ ಮಾಡ್ಕೊಂಡಿರ್ತಾರೆ ಅಂದರೆ ಎಲ್ಲ ಒಂದು ಅಪ್ಲಿಕೇಟ್ ಡೀಟೇಲ್ಸ ನೀಡಿರ್ತೀರ ಆ ಕಾರಣಕ್ಕಾಗಿ ನೀವು ಡೈರೆಕ್ಟಾಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಒನ್ ಮಿನಿಟ್ಸ್ ಒಳಗೆ ನೀವು ಒಂದು ಇ ಪಿ ಡಿ ಒ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರು ಅದು ಒಂದು ಕೆ ಎಸ್ ಸಿ ಹಿಂದಿನ ಒಂದು ನೇಮಕಾಂತಿ ಅರ್ಜಿ ಸಲ್ಲಿಸಿರುತ್ತಲ್ಲ ಅವ್ರಿಗೆ ಮಾತ್ರ ಇದಾಗಿರುತ್ತೆ ಇಲ್ಲ ಯಾವುದೇ ರೀತಿಯಾಗಿ ಒಂದು ಕೆ ಪಿ ಸಿಯಿಂದ ನಾನು ಇನ್ನೂ ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ಅಂದ ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ನೀವು ಇಲ್ಲಿ ಮೊದಲ ಬಾರಿಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡ್ಕೊಂಡು ನಾವು ಓಲ್ಡ್ ಯೂಸರ್ ಯಾವ ರೀತಿಯಾಗಿ ಸಲ್ಲಿಸಬೇಕು ನ್ಯೂ ಯೂಸರ್ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಕ್ಲಾರಿಫೈ ಮಾಡ್ತೀನಿ ನೋಡಿ ಈಗ ನೋಡಿ ಏನು ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತಂದರೆ ಒಂದು ಅಭ್ಯರ್ಥಿ ಲಾಗಿನ್ ಮಾಡಿ ಇಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನೋಡಿ ಈಗಾಗಲೇ ಒಂದು ಕೆ ಎಸ್ ಈ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ನೋಡಿ ಆ ಒಂದು ಕ್ಯಾಂಡಿಡೇಟ್ಗಳು ನೀವು ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ನ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಯೂಸರ್ ನೇಮ್ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಒಂದು ರಿಜಿಸ್ಟ್ರೇಷನ್ಸ್ ನಂಬರ್ ಆಗಿರ್ಬೋದು ಮತ್ತು ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ಲ ಪಾಸ್ವರ್ಡ್ನ ನೀವೇ ಒಂದು ಕ್ರಿಯೇಟ್ ಮಾಡಿರ್ತೀರ ಆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾಕಿಲ್ ಸೈನ್ ಇನ್ ಮಾಡಿದರೆ ನಿಮಗೆ ಇಲ್ಲಿ ಡಿಟೇಲ್ಸ್ ಬರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಒಂದು ಓಲ್ಡ್ ಯೂಸರ್ ಸೈನ್ ಇನ್ ಆದ ತಕ್ಷಣ ಅಪ್ಲೈ ಮಾಡಬೇಕಂತ ಅದಕ್ಕೂ ಮುಂಚೆ ಒಂದು ನ್ಯೂ ಯೂಸರ್ ಅಂದರೆ ನ್ಯೂ ಅಪ್ಲಿಕೇಟ್ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇಲ್ಲ ನಾನು ಯಾವುದೇ ರೀತಿಯಾಗಿ ಕೆ ಎಸ್ ಓದೆಗೆ ಅರ್ಜಿ ಸಲ್ಲಿಸಿಲ್ಲ ಅಥವಾ ಒಂದು ಕೆ ಪಿ ಇಸ್ ಇಂದ ರಿಜಿಸ್ಟ್ರೇಷನ್ಸ್ ಮಾಡಿಲ್ಲ ಅಂದರೆ ನೀವು ನ್ಯೂ ಯೂಸರ್ ಆಗಿರ್ತೀರ ಆ ಕಾರಣಕ್ಕಾಗಿ ಇಲ್ಲಿ ನ್ಯೂ ಅಪ್ಲಿಕೇಟ್ ರಿಜಿಸ್ಟ್ರೇಷನ್ಸ್ ಅಂದರೆ ಹೊಸ ಬಳಕೆದಾರರ ನೋಂದಣಿ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕನ್ನು ಮಾಡಿಕೊಂಡು ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಒಂದು ಇ ಪಿ ಡಿ ಒಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡ್ಕೊಳ್ಳೋಣ ಹೊಸ ಬಳಕೆದಾರರ ನೋಂದಣಿ ಇದರ ಮೇಲೆ ಕ್ಲಿಕನ್ನು ಮಾಡ್ಕೋಣ ನೋಡಿ ಇದ್ರ ಮೇಲೆ ಕ್ಲಿಕನ್ನು ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಸೈನ್ ಅಪ್ ಆಗಬೇಕಾಗುತ್ತೆ ಮೊದಲೇದಾಗಿ ಒಂದು ಮೊಬೈಲ್ ನಂಬರನ್ನು ಇಟ್ಕೊಳ್ಳಿ ಈ ಮೊಬೈಲ್ ನಂಬರ್ ಆದ ತಕ್ಷಣ ಇಲ್ಲಿ ವೆರಿಫೈ ಮಾಡಿದರೆ ನಿಮ್ಮ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿಲಿ ವೆರಿಫೈ ಮಾಡ್ಕೊಳ್ಳಿ ಮತ್ತು ಇಮೇಲ್ ಐಡಿಯನ್ನು ನೀಡಿ ಇಲ್ಲಿ ಒಂದು ಆ್ಯಕ್ಟಿರೋ ಇಮೇಲ್ ಐ ಡಿ ನೀವು ಕರೆಕ್ಟಾಗಿ ಫಿಲ್ ಮಾಡಿ ಇದಾದ ತಕ್ಷಣ ನಿಮಗೆ ಒಂದು ನ್ಯೂ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೀತಿಯಾಗಿರಬೇಕಂದ್ರೆ ಈಗಾಗಲೇ ನಾನು ಹೇಳಿರುವ ಹಾಗೆ ಕ್ಯಾಪಿಟಲ್ ಆರ್ ಇ ಜಿ ಜೆ ಯು ಆ್ಯಟ್ ಒನ್ ಟೂ ತ್ರೀ ಈ ರೀತಿಯಾಗಿ ನೀವು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇದು ಈ ಈ ರೀತಿಯಾಗಿ ನಿಮ್ಮ ನೇಮನ್ನು ಇಟ್ಕೊಳ್ಳಿ ಮತ್ತು ಒಂದು ಆ್ಯಟ್ ಮತ್ತು ಒನ್ ಟೂ ತ್ರೀ ಈ ಥರ ಡಿಜಿಟಲ್ ನಂಬರ್ನ ಹಾಕ್ಕೊಳ್ಳಿ ಈ ರೀತಿಯಾಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಈ ರೀತಿ ಪಾಸ್ವರ್ಡನ್ನ ಕ್ರಿಯೇಟ್ ಮತ್ತೊಮ್ಮೆ ಮತ್ತೊಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಕೊನೆಯದಾಗಿ ಇಲ್ಲಿ ಒಂದು ಕ್ಯಾಪ್ಚಾ ಇರುತ್ತೆ ಕ್ಯಾಪ್ಚಾನ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಏನೋ ಒಂದು ಇಲ್ಲಿ ರಜಿಸ್ಟ್ರೇಷನ್ ನಂಬರ್ಲಿ ಇಶ್ಯೂ ಆಗುತ್ತೆ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಎಸ್ ಎಮ್ ಎಸ್ ಮೂಲಕ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಅಥವಾ ಇಲ್ಲಿ ಮೇಲೆ ಬಂದಿರುತ್ತೆ ಅದನ್ನು ನಂಬರ್ನ ನೋಟ್ ಮಾಡ್ಕೊಳ್ಳಿ ಇದಾದ ತಕ್ಷಣ ನೆಕ್ಸ್ಟ್ ನೋಡ್ಕೊಳ್ಳೋಣ ತೀ ಮಾಡಿದ ತಕ್ಷಣ ಈ ರೀತಿಗೆ ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಒಂದು ಯೂಸರ್ ನೇಮ್ ನೀಡಬೇಕಾಗುತ್ತೆ ಈಗ ಈಗಾಗಲೇ ನಾನು ಹೇಳಿದ್ನೆಲ್ಲ ಒಂದು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನೋಟ್ ಮಾಡ್ಕೊಂಡು ಅದನ್ನ ಫಿಲ್ ಮಾಡ್ಬೋದು ಅಥವಾ ಇಮೇಲ್ ಐ ಡಿಯ ನೀಡ್ಬೋದು ಅಥವಾ ಒಂದು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ ಆ ಮೊಬೈಲ್ ನಂಬರ್ನ ಹಾಕೊಳ್ಳಿ ಮತ್ತು ಈಗೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ಲ ಈಗ ಆ ಪಾಸ್ವರ್ಡ್ನ ಹಾಕೊಂಡು ಕ್ಯಾಪ್ಚರ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ ನೋಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ ಇದಾದ ತಕ್ಷಣ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಇಲ್ಲಿ ಸ್ಕೋಲ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ ಇಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ನೀಡ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಯ ವಿವರಗಳಲ್ಲಿ ಪಿ ಯು ಸಿ ಮತ್ತು ನಂತರದ ವಿದ್ಯಾರ್ಥಿಯ ವಿವರಗಳನ್ನು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ ಪಿ ಯು ಸಿ ನಂತರದ ವಿದ್ಯಾರ್ಥಿಗಳನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯೋದಂತೆ ಸೂಚಿಸಲಾಗಿದೆ ನೋಡಿ ಈಗಾಗಲೇ ಒಂದು ಕೆ ಪಿ ಎಸ್ ಸಿಯಲ್ಲಿ ಏನು ಒಂದು ಎಜುಕೇಷನ್ ಡಿಟೇಲ್ಸ್ ಇದೆ ಅಂದರೆ ಪಿ ಯು ಸಿ ನಂತರದ ಅಂದರೆ ಪಿ ಯು ಸಿ ಡಿಟೇಲ್ಸ್ ಮತ್ತು ಡಿಗ್ರಿ ಡಿಟೇಲ್ಸ್ ಎರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗೆ ನೀವೇನಾದರೂ ಆ ಒಂದು ಮಾಹಿತಿಯನ್ನು ನೀಡಿದರೆ ಆ ಮಾಹಿತಿ ಮತ್ತೊಮ್ಮೆ ಡಿಲೀಟ್ ಮಾಡಿ ಮತ್ತೊಮ್ಮೆ ಅದನ್ನು ಡಿಟೇಲ್ಸ್ನ ನೀಡಿ ಅಂತ ಈ ಸೂಚನೆ ನೀಡಲಾಗ್ತದೆ ಯಾರು ಒಂದು ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂದರೆ ಎರಡು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ನಾಲ್ಕರ ಒಳಗೆ ಯಾರು ಒಂದು ಕೆ ಡಿಟೇಲ್ಸನ್ನು ನೀಡಿದಿರಲ್ಲ ಅಂಥ ಅಭ್ಯರ್ಥಿಗಳು ಡಿಲೀಟ್ ಮಾಡಿ ಮತ್ತೊಮ್ಮೆ ಡಿಟೇಲ್ಸನ್ನು ನೀಡಬೇಕು ನೋಡಿ ಪ್ರತಿಯೊಬ್ಬರು ನೀಡಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಎಜುಕೇಷನ್ ಡೀಟೇಲ್ಸನ್ನು ನೀಡಿ ಇದಾದ ತಕ್ಷಣ ಓಕೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ನೋಡಿ ಈಗಾಗಲೇ ನೋಡಿರುವಂತೆ ನೀವು ಇಲ್ಲಿ ನೋಡ್ಕೊಳ್ಬೋದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಪಿ ಡಿ ಒ ಹುದ್ದೆಗಳಿಗೆ ಇವತ್ತಿನಿಂದ ಅಂದ ಅಧಿಸೂಚನೆಯ ಸಂಖ್ಯೆ ಜೊತೆಗೆ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಇವತ್ತಿನಿಂದ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ನೋಡ್ಕೊಬೋದು ಹೈದರಾಬಾದ್ ಕರ್ನಾಟಕ ಮತ್ತು ಆರ್ ಪಿ ಸಿ ಅವರ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಅಧಿಸೂಚನೆ ಸಂಖ್ಯೆ ಜೊತೆಗೆ ಇಲ್ಲಿ ಡಿಟೇಲ್ಸ ನೀಡಿದ್ದಾರೆ ನೋಡಿ ಈ ರೀತಿಯಾಗಿ ನಿಮಗೆ ಓಮ್ ಪೇಜ್ ಓಪನ್ ಆದ ತಕ್ಷಣ ನೋಡಿ ಈಗಾಗಲೇ ಒಂದು ಓಲ್ಡ್ ಯೂಸರ್ ಅಂದರೆ ಈಗಾಗಲೇ ಕೆ ಎಸ್ ಅರ್ಜಿ ಸಲ್ಲಿಸಿರ್ತಿರಲ್ಲ ಅವ್ರಿಗೆ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ದೊಡ್ಡದಾಗಿರಲ್ಲ ಅಂದರೆ ನಿಮಗೆ ಒಂದೇ ಒಂದು ತರ್ಟಿ ಸೆಕೆಂಡ್ಸಲ್ಲಿ ನೀವು ಅಪ್ಲೈನ ಮಾಡ್ಕೊಳ್ಬೋದು ಅಂದರೆ ಈಗಾಗಲೇ ನೀವು ಒಂದು ಅರ್ಜಿದಾರರ ನೋಂದಣಿ ವಿವರ ಅಂದರೆ ಅಪ್ಲಿಕೇಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ ಅಂಥ ಅಭ್ಯರ್ಥಿಗಳು ಅಂದರೆ ಓಲ್ಡ್ ಯೂಸರ್ಸ್ಗಳು ನೀವು ಒಂದು ಎಜುಕೇಷನ್ ಡಿಟೇಲ್ಸ್ ಅಪ್ಲೇಟ್ ಮಾಡ್ಕೊಂಡು ಬಂದು ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂದರೆ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಹುದ್ದೆ ಆರಾಮಾಗಿ ಸಲ್ಲಿಸ್ಬೋದು ಇಲ್ಲ ಹೊಸ ಒಂದು ಕ್ಯಾಂಡಿಡೇಟ್ಸ್ಗಳೇನು ಮಾಡಬೇಕಂದ್ರೆ ಇಲ್ಲಿ ಮೊದಲು ನೀವು ಒಂದು ಅಪ್ಲಿಕೇಟ್ ಡಿಟೇಲ್ಸ್ ರಿಜಿಸ್ಟ್ರೇಷನ್ ಡಿಟೇಲ್ಸ್ ನೀಡಬೇಕು ಮತ್ತು ಕೆ ಎಸ್ ಅಭ್ಯರ್ಥಿಗಳು ಏನಾದರೂ ನಿಮಗೆ ಎಡಿಟ್ ಆಪ್ಷನ್ಸ್ ಬೇಕಂದರೆ ಇಲ್ಲಿ ಎಡಿಟ್ ಆಪ್ಷನ್ಸ್ ಇರುತ್ತೆ ಅಂದರೆ ಇಲ್ಲಿ ಅದ್ ಅಪ್ಲಿಕೇಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಮತ್ತು ಏನಾದರೂ ಎಡಿಟ್ ಬೇಕಂದರೆ ಎಡಿಟನ್ನ ಹೀಗೆ ಮಾಡ್ಕೊಳ್ಬೋದು ಮತ್ತು ಎಜುಕೇಷನ್ ಡೀಟೇಲ್ಸ್ನ ಡಿಲೀಟ್ ಮಾಡಿ ಮತ್ತೊಮ್ಮೆ ಡೀಟೇಲ್ಸ್ನ ನೀಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಹೊಸ ಒಂದು ಅಭ್ಯರ್ಥಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳಿ ಇದ್ರ ಮೇಲೆ ಒಂದು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಹಂತಗಳಲ್ಲಿ ಅರ್ಜಿಯನ್ನು ಸಲ್ಲಿಸುವ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಅಂದರೆ ಯಾವ ಹಂತದ ಅಂದರೆ ಮೊದಲೇದಾಗಿ ಒಂದು ಪರ್ಸನಲ್ ಡಿಟೇಲ್ಸ್ ನೀಡಬೇಕು ಎಜುಕೇಷನ್ ಡೀಟೇಲ್ಸ್ ನೀಡಬೇಕು ರಿಸರ್ವೇಷನ್ ಡೀಟೇಲ್ಸ್ ನೀಡಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಡೀಟೇಲ್ಸು ಅದರ್ಸ್ ಡೀಟೇಲ್ಸು ಮತ್ತು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರೊಸೆಸ್ನಲ್ಲಿ ಇರುತ್ತೆ ಈ ರೀತಿಯಾಗಿ ಎಲ್ಲ ಡೀಟೇಲ್ಸನ್ನ ನೀಡಬೇಕಾಗತ್ತೆ ನೋಡಿ ಓಲ್ಡ್ ಯೂಸರ್ ಏನಿರ್ತಿರಲ್ಲ ಇವನ್ನೆಲ್ಲ ಡಿಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಲ್ಲ ಇದರಲ್ಲಿ ನಿಮ್ಮ ಪಿ ಯು ಸಿ ಮತ್ತು ಡಿಗ್ರಿ ಡಿಲೀಟ್ ಮಾಡಿಕೊಂಡು ಮತ್ತೊಮ್ಮೆ ಡೀಟೇಲ್ಸನ್ನು ನೀಡ್ಕೊಳ್ಳಿ ಈಗ ನಾವು ಹೊಸ ಒಂದು ಮೆಂಬರ್ ಅಂದರೆ ಹೊಸ ಒಂದು ಅಪ್ಲಿಕೇಟ್ ಒಂದು ಪರ್ಸ್ನಲ್ ಡಿಟೇಲ್ಸ್ ಮತ್ತು ಎಜುಕೇಷನ್ ಡಿಟೇಲ್ಸ್ ಯಾವ ರೀತಿಯಾಗಿ ನೀಡ್ಕೊಳ್ಬೇಕಾ ನೋಡೋಣ ನೋಡಿ ಮೊದಲೇದಾಗಿ ಒಂದು ಬೇಸಿಕ್ ಡೀಟೇಲ್ಸನ್ನು ನೀಡಬೇಕು ಅಂದರೆ ಎಸ್ ಎಲ್ ಸಿ ಬೋರ್ಡ್ ವಿವರವನ್ನು ನೀಡಬೇಕು ನಿಮ್ಮದು ಯಾವ ಬೋರ್ಡ್ ಇದೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಇಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಇದೆ ನೀವು ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಇದ್ದರೆ ಇದರ ಮೇಲೆ ಅನ್ನು ಮಾಡ್ಕೊಳ್ಳಿ ಇದಾದ ತಕ್ಷಣ ಈ ರೀತಿಯಲ್ಲಿ ಎರಡು ಆಪ್ಷನ್ಸ್ಗಳು ಬರ್ತವೆ ಒಂದು ಎಸ್ ಎಲ್ ಸಿ ಮ್ಯಾನ್ಯಲ್ ಎಂಟ್ರಿ ಒಂದು ಎಸ್ ಎಲ್ ಸಿ ಪಾಸ್ ಆನ್ ಆಫ್ಟರ್ ಇಯರ್ ಅಂತಂದರೆ ಇದು ಏನಂದರೆ ನೋಡಿ ಎರಡು ಸಾವಿರದ ಎರಡು ವರ್ಷದ ಮೇಲೆ ಇದ್ದ ಅಭ್ಯರ್ಥಿಗಳಿಗೆ ಏನು ಎರಡು ಸಾವಿರದ ಎರಡು ಮೇಲೆ ನೀವು ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ ಅಭ್ಯರ್ಥಿಗಳು ಇದರ ಮೇಲೆ ಅನ್ನು ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನೀಡಿದ್ರೆ ಆಟೋಮೆಟಿಕ್ ನಿಮ್ಮ ನೇಮ್ ಮದರ್ ನೇಮ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲ ಆಟೋಮೆಟಿಕ್ ತೊಗೊಳುತ್ತೆ ಎರಡು ಸಾವಿರದ ಎರಡರ ಇಯರ್ ಕೆಳಗೆ ಯಾರು ಎಸ್ ಎಲ್ ಸಿ ಕಂಪ್ಲೀಟನ್ನು ಮಾಡಿದ್ರಲ್ಲ ಅದನ್ನು ಎಸ್ ಎಸ್ ಎಲ್ ಸಿ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ನೋಡಿ ಈಗ ಎಸ್ ಎಸ್ ಎಲ್ ಸಿ ಪಾಸ್ ರೌಂಡ್ ಆಫ್ಟರ್ ಇಯರ್ ಅಂತ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿ ಅಂದರೆ ಡಿಟೇಲ್ಸನ್ನು ನೀಡಿದ್ದೀನಿ ಇಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ನೀಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಅರ್ಜಿದಾರ ಅಂದರೆ ನಿಮ್ಮ ಹೆಸರು ಬರುತ್ತೆ ನಿಮ್ಮ ಮದರ್ ನೇಮ್ ಬರುತ್ತೆ ಫಾದರ್ ನೇಮ್ ಬರುತ್ತೆ ನಿಮ್ಮ ಇಲ್ಲಿ ಒಂದು ಜೆಂಡರ್ ಇರುತ್ತೆ ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಇದೊಂದು ಬೇಸಿಕ್ ಡೀಟೇಲ್ಸ್ ಆಗಿರುತ್ತೆ ಈ ರೀತಿಯಾಗಿ ಒಂದು ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ ನಿಮ್ಮದು ಒಂದು ಡೇಟ್ ಆಫ್ ಬರ್ತ್ ಬರುತ್ತೆ ಮತ್ತು ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಸಪೋಸ್ ನೇಮ್ನ ನೀಡಬೇಕು ಇಲ್ಲಾಂದರೆ ನೀವು ಅದನ್ನ ಅದನ್ನಷ್ಟೇ ಡ್ಯಾಶನ್ನು ಬಿಡ್ಬೋದು ಮತ್ತು ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ ಬಂದಿರುತ್ತೆ ಇಮೇಲ್ ಐ ಡಿ ಈಗಾಗಲೇ ಆಟೋಮೆಟಿಕ್ ಬಂದಿರುತ್ತೆ ನೀವೇನಾದರೂ ಅಲ್ಟರ್ನೇಟಿವ್ ಇಮೇಲ್ ಐ ಡಿ ಅಥವಾ ಒಂದು ನಂಬರ್ ಇತ್ತು ಅಂದರೆ ಹಾಕ್ಕೊಳ್ಬೋದು ಇಲ್ಲಾದರೆ ನೀವು ಆಪ್ಷನಲ್ ಆಗಿರುತ್ತೆ ನೀವು ಡ್ಯಾಶನ್ನು ಬಿಡ್ಬೋದು ಈ ರೀತಿಯಾಗಿ ಒಂದು ಬೇಸಿಕ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ ಒಂದು ಐಡೆಂಟಿಟಿ ಐಡೆಂಟಿ ಪ್ರೂಫ್ ಡೀಟೇಲ್ಸ್ ಇಲ್ಲಿ ನೀಡಬೇಕು ಇಲ್ಲಿ ಮೊದಲೇದಾಗಿ ಒಂದು ರಾಷ್ಟ್ರೀಯತೆ ಅಂದರೆ ನ್ಯಾಷನಲಿಟಿ ಕೇಳುತ್ತೆ ಇಲ್ಲಿ ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ ಮತ್ತು ಗುರುತಿನ ವಿಧಾನದ ಐಡೆಂಟಿಟಿ ಟೈಪ್ ಕೇಳುತ್ತೆ ಇಲ್ಲಿ ಹಲವಾರು ರೀತಿಯ ಒಂದು ಐಡೆಂಟಿ ಕಾರ್ಡ್ಸ್ಗಳಿರ್ತವೆ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಐಡೆಂಟಿಯಾಗಿ ನೀವು ಚೂಸನ್ನು ಮಾಡ್ಕೊಳ್ಬೋದು ನಾನು ಎಕ್ಸಾಂಪಲ್ ಆಧಾರ್ ಕಾರ್ಡ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಆಧಾರ್ ಕಾರ್ಡ್ನ ಚೂಸ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಹ ಇದನ್ನಾಗಬೇಕಾಗುತ್ತೆ ಅಲ್ಲಿ ಓ ಟಿ ಪಿ ಹಾಕಿ ನಿಮ್ಮದು ಒಂದು ಒ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ನಂಬರ್ಗೆ ಅದನ್ನು ವೆರಿಫೈ ಮಾಡ್ಕೊಳ್ಬೇಕು ವೆರಿಫೈ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಇರುವಂಥ ಫೋಟೋ ಬರುತ್ತೆ ಆದರೆ ನೀವು ಮ್ಯಾನ್ಯಲ್ ಆಗಿ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ ಇಲ್ಲಿ ಮ್ಯಾನ್ಯಲ್ ಆಗಿ ಅಂದರೆ ಇಲ್ಲಿ ನಿಮ್ಮದು ನಿಮ್ಮ ಒಂದು ಫೋಟೋ ಏನಿದೆ ಅಂದರೆ ಗರಿಷ್ಠ ಐವತ್ತು ಕೆಬಿಯಿಂದ ಎರಡು ನೂರು ಕೆ ಬಿ ಒಳಗಿದ್ರೆ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೋದು ಮತ್ತು ಸಿಗ್ನೇಚರ್ ಐವತ್ತರಿಂದ ಅದು ಎಪ್ಪತ್ತು ಕೆ ಬಿ ಒಳಗೆ ಒಂದು ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ ಈ ರೀತಿಯಾಗಿ ಬೇಸಿಕ್ ಡಿಟೇಲ್ಸ್ ಇರುತ್ತೆ ಅಥವಾ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡನ್ನ ಮಾಡ್ಕೊಳ್ಳಿ ಈಗಾಗಲೇ ನಾನು ಫೋಟೋ ಸಿಗ್ನೇಚರ್ ಯಾವ ರೀತಿ ರಿಸೈಸ್ ಮಾಡ್ಕೋಬೇಕಂತ ವಿಡಿಯೋನ ಇದೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ ಫೋಟೋ ರಿಸೈಝ್ ಯಾವ ರೀತಿಯಾಗಿ ಮಾಡಬೇಕಂತ ಆ ವಿಡಿಯೋನ ಚೆಕ್ಔಟ್ ಮಾಡಿ ನೋಡಿ ಈಗಾಗಲೇ ನೀವು ಆಧಾರ್ ಕಾರ್ಡ್ ಡಿಟೇಲ್ಸ್ನ ಇರ್ತೀರಲ್ಲ ಆಟೋಮೆಟಿಕ್ಕಾಗಿ ನೀವು ನೀವೇನದನ್ನು ಆಧಾರ್ ಕಾರ್ಡ್ ಓ ಟಿ ಪಿ ವೆರಿಫೈ ಮಾಡಿರ್ತಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕಾಯಂ ವಿಳಾಸ ಅಥವಾ ಒಂದು ಪರ್ಮನೆಂಟ್ ಅಡ್ರೆಸ್ ಆಟೋಮೆಟಿಕ್ ಬರುತ್ತೆ ಬಂದ ತಕ್ಷಣ ಇಲ್ಲಿ ಸ್ಕೋರ್ ಮಾಡ್ಕೊಳ್ಬೇಕು ಇಲ್ಲಿ ನಿಮ್ಮ ಒಂದು ಸಂಪರ್ಕ ವಿಳಾಸವನ್ನು ನೀಡಬೇಕು ನಿಮ್ಮ ಒಂದು ಸ್ಟೇಟ್ ಆಗಿರಲಿ ಮತ್ತು ನಿಮ್ಮ ಡಿಸ್ಟಿಕ್ ಆಗಿರಲಿ ತಾಲೂಕು ಆಗಿರಲಿ ಮತ್ತು ನಿಮ್ಮ ಒಂದು ಸಂಪರ್ಕದ ವಿಳಾಸ ಅಡ್ರೆಸ್ ಲೈನ್ ಒನ್ ಅಡ್ರೆಸ್ ಲೈನ್ ಟು ಈ ರೀತಿಯಾಗಿ ಡಿಟೇಲ್ಸ್ ನೀಡಿ ಮೂರು ಅಡ್ರೆಸ್ ಲೈನನ್ನು ನೀಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುವಂತೆ ಒಂದು ಸಂಪರ್ಕದ ವಿಳಾಸವನ್ನು ನೀಡ್ಬೋದು ಮತ್ತು ಪಿನ್ ಕೋಡನ್ನು ನೀಡ್ಕೊಳ್ಳಿ ಇದ್ರ ರೀತಿಯಾಗಿ ಒಂದು ಬೇಸಿಕ್ ಆಗಿರುವ ಒಂದು ಅಡ್ರೆಸ್ ಡೀಟೇಲ್ಸ್ ಇಟ್ಕೊಳ್ಳಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ನೆಕ್ಸ್ಟ್ ಕೇಳುತ್ತೆ ಇಲ್ಲಿ ಏನು ಐ ನಿಮ್ಮೊಂದು ವೇ ಟು ಚೆಸ್ಟು ಮತ್ತು ಚೆಸ್ಟ್ ಎಷ್ಟು ಎಕ್ಸ್ಪೆಂಡ್ ಆಗುತ್ತೆ ಮತ್ತು ನಿಮ್ಮ ದೂರದೃಷ್ಟಿ ಸಮೀಪದ ದೃಷ್ಟಿ ಇವನು ಈ ಉಷ್ಟು ಆರು ಡೀಟೇಲ್ಸನ್ನು ನೀವು ಇಲ್ಲಿ ಕಂಪಲ್ಸರಿಯಾಗಿ ನೀಡಲೇಬೇಕಾಗುತ್ತೆ ಮತ್ತು ಕೊನೆಯದಾಗಿ ಒಂದು ಏನು ಕೇಳಿದೆ ಅಂದರೆ ಒಂದು ದೇಹದಾಡತೆಯ ಒಂದು ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ ಏನಾದರೂ ನಿಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಅಥವಾ ಒಂದು ತಾಲೂಕ್ ಹಾಸ್ಪಿಟಲಲ್ಲಿ ಇದನ್ನ ಇದ್ರ ಬಗ್ಗೆ ಡೀಟೇಲ್ಸ್ ತೆಗೆದು ಸರ್ಟಿಫಿಕೇಟ್ ತಗೊಂಡು ಅಪ್ಲೋಡ್ ಮಾಡ್ಬೋದು ನಿಮ್ಮ ಕಡೆ ಅಪ್ಲೋಡ್ ಅಂದರೆ ಸರ್ಟಿಫಿಕೇಟ್ ಇಲ್ಲಾಂದರೆ ಇದನ್ನ ಡ್ಯಾಶನ್ನು ಬಿಟ್ಟು ಈ ಒಂದು ಆರು ಡೀಟೇಲ್ಸನ್ನು ನೀವು ನೀಡಲೇಬೇಕಾಗತ್ತೆ ಇದಾದ ತಕ್ಷಣ ಒಂದು ಪ್ರಿವಿಯಸ್ ಕೆ ಪಿ ಎಸ್ ಸಿ ಎಕ್ಸಾಮ್ ಡಿಶ್ ಒಂದು ಎಕ್ಸಾಮ್ ಡಿಟೇಲ್ಸ್ ಕೇಳುತ್ತೆ ನೋಡಿ ಕೆ ಪಿ ಎಸ್ಸಿಯಿಂದ ಯಾವುದೇ ಒಂದು ಹುದ್ದೆ ಆಗಿರಲಿ ಹಿಂದಿನ ನೇಮಕಾತಿಯಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಗೆ ನೀವು ಹಾಜರಾಗಿದ್ದರೆ ಎಸ್ ಅಂತ ಹಾಕಬೇಕು ಇಲ್ಲಾದರೆ ನೋ ಅಂತ ಹಾಕಬೇಕು ಎಸ್ ಅಂತ ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಯಾವ ಒಂದು ಹುದ್ದೆ ನೀವು ಅರ್ಜಿ ಸಲ್ಲಿಸಿದ್ರ ಆ ಒಂದು ಹಿಂದಿನ ಕೆ ಪಿ ಎಸ್ ಸಿ ಅಧಿಸೂಚನೆ ಸಂಖ್ಯೆ ಹಾಕಬೇಕು ಅಥವಾ ಹಿಂದಿನ ಕೆ ಪಿ ಎಸ್ ಸಿ ರಿಜಿಸ್ಟರ್ ಸಂಖ್ಯೆ ಹಾಕಬೇಕು ಅಂದರೆ ಅಪ್ಲಿಕೇಶನ್ ಹಾಕಿರ್ತಲ್ಲ ಅದರ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಬೋದು ಅಥವಾ ಒಂದು ಅಧಿಸೂಚನೆ ಸಂಖ್ಯೆನ ಹಾಕೊಳ್ಬೋದು ಅಂದರೆ ನೀವು ಇದನ್ನು ಡ್ಯಾಶ್ ಬಿಟ್ಟರು ನಡೆಯುತ್ತೆ ನೀವೇನಾದರೂ ಕೆ ಪಿ ಎಸ್ಸಿಯಿಂದ ಎಕ್ಸಾಮಿನೇಷನ್ ಬರೆದ್ರೆ ಇಲ್ಲಿ ಎಸ್ ಅಂತ ಹಾಕಿಬಿಡಿ ಅದು ಸೇವ್ ಆಗುತ್ತೆ ನೀವೇನಾದರೂ ಬರೆದಿಲ್ಲ ಅಂದರೆ ನೋ ಅಂತ ನೀವು ಹಾಕ್ಕೊಳ್ಬೋದು ಇದಾದ ತಕ್ಷಣ ಇದೊಂದು ಓನ್ಲಿ ಫಾರ್ ಕೆ ಎಸ್ ರಿಲ್ ಪೋಸ್ಟ್ ರಿಲೇಟೆಡ್ ಬಗ್ಗೆ ಒಂದು ಕೇಳುತ್ತಾರೆ ಅಂದರೆ ಕೆ ಎಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಕೆ ಎಸ್ ಹುದ್ದೆಗೆ ಅಟೆಂಪ್ಟ್ ಅಂದ್ರೆ ಪ್ರಯತ್ನ ಮಾಡಿದ್ದೀರಾ ಅಂತ ಇಲ್ಲಿ ಡಿಟೇಲ್ಸ್ ಕೇಳುತ್ತೆ ನೀವು ಕೆ ಎಸ್ ಎಷ್ಟು ಸಲ ಅರ್ಜಿ ಸಲ್ಲಿಸಿ ಎಕ್ಸಾಮಿನೇಷನ್ ಬರೆದಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡಿಟೇಲ್ಸ್ ಕೇಳಿರುತ್ತಾರೆ ನೋಡಿ ನಾವು ಕೆ ಎಸ್ ಹಾಕಿದ್ದೀವಿ ಅಂದ್ರೆ ಇಲ್ಲಿ ಎಸ್ ಆಗ್ತಾಕೊಳ್ಬಹುದು ಎಷ್ಟು ಅಟೆಂಪ್ಟ್ ಆಗಿದೆ ಎಷ್ಟು ಪ್ರಯತ್ನವನ್ನ ಮಾಡಿದಿರಿ ಅಂತ ನೋಡಿ ಎಷ್ಟು ಕೆ ಎಸ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಆ ಒಂದು ಅರ್ಜಿ ಸಲ್ಲಿಸುವ ಪ್ರಯತ್ನಗಳ ಸಂಖ್ಯೆ ಅಂದರೆ ಹುದ್ದೆಗಳ ಪ್ರಯತ್ನ ಸಂಖ್ಯೆಯಲ್ಲಿ ಡಿಟೇಲ್ಸನ್ನು ನೀಡಬೇಕು ಒಂದು ಅಧಿಸೂಚನೆ ವರ್ಸ್ ಆಗಿರ್ಬೋದು ಪ್ರಯತ್ನಗಳ ಎಷ್ಟು ಒಂದು ಅಟೆಂಪ್ಟ್ಸ್ ಮಾಡಿದ್ದಾರೆ ಒಂದು ಕೆ ಎಸ್ಗೆ ಮತ್ತು ಅದರದ ರಿಜಿಸ್ಟ್ರೇಷನ್ ನಂಬರ್ ಹಿಂದಿನ ಅಂತ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಬೋದು ಇಲ್ಲ ಯಾವುದೇ ರೀತಿ ಒಂದು ಕೆ ಎಸ್ ನಾವು ಇನ್ನೂ ಪ್ರಯತ್ನ ಮಾಡಿಲ್ಲ ಈಗ ಅರ್ಜಿ ಸಲ್ಲಿಸಿದ್ರೆ ಅಂದರೆ ನೋ ಅಂತ ನೀವು ಇಲ್ಲಿ ಚೂಸನ್ನು ಮಾಡಿಕೊಳ್ಳಿ ಇದರ ಇದಾದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತಕ್ಷಣ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ ನೋಡಿ ಇದಾದ ತಕ್ಷಣ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ ನೋಡಿ ಈಗಾಗಲೇ ಒಂದು ಓಲ್ಡ್ ಯೂಸರ್ ಒಂದು ಏನು ಒಂದು ಕೆ ಎಸ್ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಇಲ್ಲಿ ಆಟೋಮೆಟಿಕ್ ಸೇವ್ ಆಗಿರುತ್ತೆ ಒಂದು ಎಸ್ ಎಲ್ ಸಿ ಡಿಟೇಲ್ಸ್ ಪಿ ಯು ಸಿ ಡಿಟೇಲ್ಸ್ ಡಿಗ್ರಿ ಡೀಟೇಲ್ಸ್ ಇಲ್ಲಿ ಸೇವ್ ಆಗಿರುತ್ತೆ ನಿಮ್ಗೆ ಏನು ಹೇಳಿದ್ದಾರೆ ಅಂದರೆ ಮತ್ತೊಮ್ಮೆ ಇಲ್ಲಿ ಡಿಲೀಟ್ ಮಾಡಿ ಮತ್ತೊಮ್ಮೆ ಡಿಟೇಲ್ಸ್ನ ನೀಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಡಿಲೀಟ್ ಅಂತಿದೆ ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ನೀವು ಪಿ ಯು ಸಿ ಮತ್ತು ಡಿಗ್ರಿ ಡೀಟೇಲ್ಸ್ನ ಆ್ಯಡನ್ನು ಮಾಡ್ಕೊಳ್ಳಿ ಒಂದು ಓಲ್ಡ್ ಯೂಸರ್ ನೀವು ಯೂಸರ್ ನೀವು ಪಿ ಯು ಸಿ ಮತ್ತು ಡಿಗ್ರಿದು ಮತ್ತು ಎಸ್ ಎಸ್ ಎಲ್ಸಿದ ಆಟೋಮೆಟಿಕ್ ಬಂದಿರುತ್ತೆ ಪಿ ಯು ಸಿ ಮತ್ತು ಡೀಟೇಲ್ಸ್ ಅನ್ನು ನೀಡಬೇಕು ಯಾವ ರೀತಿಯಾಗಿ ನೀಡ್ಕೊಳ್ಬೇಕಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಟೈಪ್ ಅಂತ ಇರುತ್ತೆ ಇದ್ರ ಮೇಲೆ ಅನ್ನು ಮಾಡಿಕೊಂಡು ಇಲ್ಲಿ ನಿಮಗೆ ಪಿ ಯು ಸಿ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳಿ ಟೆನ್ ಡಿಟೇಲ್ಸ್ ಆಟೋಮೆಟಿಕ್ ಬಂದಿರುತ್ತೆ ಇದಾದ ತಕ್ಷಣ ಇಲ್ಲಿ ಪಿ ಯು ಸಿ ಬೋರ್ಡ್ ಇರುತ್ತೆ ಬೋರ್ಡ್ ವಿವರ ನೀಡಬೇಕು ನಿಮ್ಮದು ನೋಡಿ ಇಲ್ಲಿ ಪಿ ಯು ಸಿ ಬೋರ್ಡ್ ಇರುತ್ತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ ಮತ್ತು ಅದರ್ ಸ್ಟೇಟ್ ಬೋರ್ಡ್ ಇರುತ್ತೆ ನಮ್ಮದು ಪಿ ಯು ಸಿ ಬೋರ್ಡ್ ಆದ ತಕ್ಷಣ ಪಿ ಯು ಸಿ ಬೋರ್ಡ್ ಅಂತ ಚೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಇದಾದ ತಕ್ಷಣ ಇಲ್ಲಿ ನಿಮಗೆ ಕೇಳುತ್ತೆ ಎರಡು ಸಾವಿರದ ಏಳರ ಮೇಲೆ ನೀವು ಪಿ ಯು ಸಿ ಕಂಪ್ಲೀಟ್ ಮಾಡಿದರೆ ಇದನ್ನು ಈ ಮೇಲೆ ಇದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಡಾಟಾ ಫೆಕ್ಚ್ ಆಗಲಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ಕೊಳ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೇ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಒಂದು ಏನು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ನೀಡ್ಕೊಂಡು ನಿಮ್ಮ ಒಂದು ಪಾಸಿಂಗ್ ಅಂದರೆ ಪಾಸಿಂಗ್ ಇಯರ್ ಹಾಕಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಹಾಕ್ಬೇಕಂದ್ರೆ ಮಾರ್ಚ್ ಟೂ ತೌಸಂಡ್ ನೈನ್ಟೀನ್ ಅಂದರೆ ಇಲ್ಲಿ ಮಾರ್ಚಲ್ಲಿ ರಿಸಲ್ಟ್ ಬಂದು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೋಡಿ ಟೂ ತೌಸಂಡ್ ಐಟಿನಲ್ಲಿ ಪಾಸ್ ಆಗಿದ್ದಾರೆ ಈ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ ನೀಡಿದ್ದಾರೆ ಇದರ ರೀತಿ ನೀಡಿ ಇಲ್ಲಿ ಗೆಟ್ ಡಾಟಾ ಅಂದರೆ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕಾಲೇಜ್ ನೇಮ್ ಆಗಿರಲಿ ನಿಮ್ಮ ಒಂದು ಸ್ಟೇಟ್ ಆಗಿರಲಿ ಕೋರ್ಸ್ ಆಗಿರಲಿ ಮತ್ತು ನಿಮ್ಮ ಫಲಿತಾಂಶ ಇಲ್ಲಿ ಆಟೋಮೆಟಿಕ್ ನಿಮ್ಮ ಆಟೋಮೆಟಿಕ್ ನಿಮ್ಮದು ಗರಿಷ್ಠ ಅಂಕಗಳು ಮತ್ತು ಗಳಿಸಿದ ಅಂಕಗಳು ಆಟೋಮೆಟಿಕ್ ಬರುತ್ತೆ ಮತ್ತು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ನ ಮಾಡ್ಕೊಳ್ಬೇಕಾದ್ರೂ ಅದು ಒಂದು ಕಿ ಒಂದು ಎಮ್ ಬಿ ಒಳಗೆ ಇರಬೇಕಾಗುತ್ತೆ ಅದು ಒಂದು ಎಮ್ ಬಿ ಪಿ ಡಿ ಎಫ್ ಮೂಲಕ ನೀವು ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೋದು ಒಂದು ಶೈಕ್ಷಣಿಕ ಅರ್ಹತೆಯ ಪೂರಕ ದಾಖಲೆ ಆಗಿರಬೇಕು ಅಂದರೆ ಪಿ ಯು ಸಿ ಮಾರ್ಕ್ಸ್ಗಳನ್ನು ಹಾಕ್ಕೊಳ್ಳಿ ಇಲ್ಲಿ ನಿಮಗೆ ಏನಾದರೂ ಈ ಡಾಟಾ ಬರಲಿಲ್ಲ ಅಂದರೆ ಇಲ್ಲಿ ಮ್ಯಾನುವಲ್ ಎಂಟ್ರಿ ಇದೆ ನೋಡಿ ಪಿ ಯು ಸಿ ಮ್ಯಾನ್ಯಲ್ ಎಂಟ್ರಿ ಇದೆಲ್ಲ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ ಮತ್ತು ಕಾಲೇಜ್ ನೇಮ್ ಹಾಕ್ಕೊಳ್ಳಿ ಸ್ಟೇಟು ಕೋರ್ಸು ನಿಮ್ದು ಯಾವುದು ಪಿ ಯು ಸಿ ಒಳಗೆ ಅಂದರೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮತ್ತು ಆ ಒಂದು ಏನು ಕೋರ್ಸ್ ಸೆಲೆಕ್ಟ್ ಮಾಡಿರ್ತಾ ಕಾಂಬಿನೇಷನ್ನ ಇಲ್ಲಿ ಕೋರ್ಸ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನಾನು ಆರ್ಟ್ಸನ್ನು ಕಂಪ್ಲೀಟ್ ಮಾಡಿದೆ ಅಂತ ತಿಳ್ಕೊರಿ ಈ ಒಂದು ಆರ್ಟ್ಸ್ನಲ್ಲಿ ನಮಗೆ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ ಎಕ್ನಾಮಿಕ್ಸ್ ಇದೆ ಸೊಸಾಲಜಿ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಈ ರೀತಿಯಾಗಿ ಚೂಸ್ ಕೋರ್ಸ್ ಅಂದರೆ ಕೋರ್ಸ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಮ್ಯಾನ್ಯಲ್ ಎಂಟ್ರಿ ಆಗಿರುತ್ತೆ ನಿಮ್ದು ಏನಾದರೂ ಪಿ ಯು ಸಿ ಡಾಟಾ ಬರಲಿಲ್ಲ ಅಂದರೆ ಈ ರೀತಿ ಡೀಟೇಲ್ಸ್ ನೀಡಿ ಮತ್ತು ನಿಮ್ಮ ಒಂದು ಫಲಿತಾಂಶ ಟೈಪನ್ನು ಹಾಕಬೇಕಾಗತ್ತೆ ಪಾಸ್ ಅಥವಾ ಇನ್ನೂ ಇನ್ನೂ ಪಾಸ್ ಆಗಿಲ್ಲ ಅಂದರೆ ಇರುತ್ತೆ ನೀವು ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಮ ಮಾರ್ಕ್ಸ್ ಪ್ರಕಾರ ಅಂದರೆ ಇಲ್ಲಿ ಮಾರ್ಕ್ಸ್ ಟೈಪ್ ಕೇಳುತ್ತೆ ಇಲ್ಲಿ ನೀವು ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟು ಒಟ್ಟಾರೆ ಗಳಿಸಿರುವ ಅಂಕ ಮತ್ತು ಒಟ್ಟು ಗರಿಷ್ಠ ಅಂಕಗಳು ನೀಡಿ ಪರ್ಸೆಂಟೇಜ್ ಹಾಕಿ ಇಲ್ಲಿ ನೀವು ಪಿ ಯು ಸಿ ಒಂದು ಏನು ಮಾರ್ಕ್ಸ್ಗಳನ್ನು ಅಪ್ಲೋಡ್ನ ಮಾಡ್ಕೊಳ್ಳಿ ಪಿ ಡಿ ಎಫ್ ಮೂಲಕ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಲಿ ಕೆಳಗೆ ಈ ಒಂದು ಬಾಕ್ಸ್ ಅಂದರೆ ಇಲ್ಲಿ ಈ ಒಂದು ಪಿ ಯು ಸಿ ಡಿಟೇಲ್ಸ್ ಇಲ್ಲಿ ಶೋ ಆಗತ್ತೆ ಇದ ತಕ್ಷಣ ಮತ್ತೊಮ್ಮೆ ನೀವು ಡಿಗ್ರಿ ಡೀಟೇಲ್ಸನ್ನು ನೀಡಬೇಕಂದ್ರೆ ಈಗ ಎಸ್ ಎಲ್ ಸಿ ಪಿ ಯು ಸಿ ಈಗ ನೆಕ್ಸ್ಟು ನೀವು ಒಂದು ಡಿಗ್ರಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ ಅದಕ್ಕೆ ನೀವು ಮತ್ತೊಮ್ಮೆ ಇಲ್ಲಿ ಬಂದು ಏನು ಮಾಡಬೇಕಂದ್ರೆ ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಅಂತ ಇರುತ್ತೆ ಇಲ್ಲಿ ನೀವು ಇಲ್ಲಿ ಗ್ರ್ಯಾಡುವೇಟ್ ಡಿಗ್ರಿ ಅಂತಿದೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇದರ ಡಿಟೇಲ್ಸ್ ಮತ್ತೊಮ್ಮೆ ಏನು ಒಂದು ಯು ಜಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಕೋರ್ಸ್ ಆಗಿರ್ಬೋದು ಯೂನಿವರ್ಸಿಟಿ ಆಗಿರ್ಬೋದು ಕೋರ್ಸ್ ಕಾಂಬಿನೇಷನ್ ಆಗಿರ್ಬೋದು ಒಂದು ಫಲಿತಾಂಶ ಡಿಟೇಲ್ಸ್ ಆಗಿರ್ಬೋದು ಎಷ್ಟು ಎಷ್ಟು ಎಷ್ಟಕ್ಕೆ ಎಷ್ಟು ಅಂಕವನ್ನು ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೊನೆಯ ಒಂದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ನ ಮಾಡ್ಕೊಳ್ಬೇಕು ಅದು ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಒಂದು ಕೊನೆಯ ಇಯರ್ದಾಗಿರಲಿ ಅಥವಾ ಸಿಕ್ಸ್ ಸೆಮ್ ಮಾರ್ಕ್ಸ್ ಕಾರ್ಡ್ ನೀವು ಅಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಅಪ್ಲೋಡ್ ಮಾಡಿಕೊಂಡು ಈ ಒಂದು ಏನು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಒಂದು ಕೋರ್ಸ್ ಅವಧಿ ಹಾಕಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ತ್ರೀ ಇಯರ್ಸ್ ಈ ರೀತಿಯಾಗಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಮೂರು ಡಿಟೇಲ್ಸ್ ಬರುತ್ತವೆ ಅಂದರೆ ಎಸ್ ಎಸ್ ಎಲ್ ಸಿ ಆಟೋಮೆಟಿಕ್ ಬಂದಿರುತ್ತೆ ಈಗ ಪಿ ಯು ಸಿ ಮತ್ತು ಡಿಗ್ರಿ ಡಿಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಡಿಟೇಲ್ಸ್ ನೀಟ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ರಿಸರ್ವೇಷನ್ ಡೀಟೇಲ್ಸ್ ಬರ್ತದೆ ಸಂಬಂಧಪಟ್ಟಂತೆ ಇಲ್ಲಿ ರಿ ಇಲ್ಲಿ ಮಾಹಿತಿಯನ್ನು ಹಾಕಬೇಕಾಗತ್ತೆ ಅಂದರೆ ನಿಮಗೆ ಕಾಸ್ಟ್ ರಿಸರ್ವೇಷನ್ಸ್ ನೀಡಬೇಕಾಗತ್ತೆ ನೀವು ಮೀಸಲಾತಿಯನ್ನು ಕ್ಲೇಮ್ ಮಾಡುತ್ತೀರಾ ಅಂತ ಕೇಳುತ್ತೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದರೂ ಜನ್ರಲ್ ಮೆರಿಟ್ ಒಳಗೆ ಏನಾದರೂ ಅಪ್ಲಿಕೇಶನ್ ಹಾಕ್ತಿದ್ರೆ ನೋ ಅಂತ ಹಾಕಿ ಜನರಲ್ ಮೀಸಲಾತಿ ವರ್ಗ ಜನರಲ್ ಮೆರಿಟ್ ಮೇಲೆ ನೀವು ಹಾಕ್ಬೋದು ಇಲ್ಲ ನಮ್ಮದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇದು ಈ ರೀತಿ ಒ ಬಿ ಸಿ ಒಳಗೆ ಕ್ಯಾಟಗರಿ ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಿ ಎಸ್ ಅಂತ ಹಾಕೊಂಡು ಇಲ್ಲಿ ನಿಮಗೆ ಮ್ಯಾನುವಲ್ ಎಂಟ್ರಿ ಇಲ್ಲಿ ಮತ್ತು ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತ ವಿವರ ಪಡೆಯಲು ಅಂತ ಇದ್ರೆ ಇರುತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತ ವಿವರ ಪಡೆಯಲು ಅಂತ ಹಾಕೊಳ್ಬೇಕಾಗತ್ತೆ ಇಲ್ಲಿ ಹಾಕೋ ಹಾಕೊಂಡು ನೀವು ಏನು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕೊಂಡು ಗೆಟ್ ಡಾಟಾ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಕಾಸ್ಟ್ ಯಾವುದು ಮತ್ತು ಆ ಒಂದು ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಶೂ ಆಗ್ತದೆ ಅಂದರೆ ಇಲ್ಲಿ ಏದಕ್ಕೆ ಅಂದರೆ ಇದು ನಿಮ್ಮ ಒಂದು ಕೆಟಗರಿಗೆ ಮೀಸಲಾತಿ ಇರುತ್ತೆ ಅಲ್ವಾ ಅದ ಕಾರಣಕ್ಕಾಗಿ ನಿಮ್ಮ ಒಂದು ಆರ್ ಡಿ ನಂಬರ್ ಹಾಕಿದರೆ ಆಟೋಮೆಟಿಕ್ ನಿಮ್ಮದು ಯಾವುದು ಕೆಟಗರಿ ಅಂತ ಎಲ್ಲ ಆಟೋಮೆಟಿಕ್ ಇಲ್ಲಿ ಬರುತ್ತೆ ಅಂದರೆ ನಮ್ಮದು ಎಕ್ಸಾಂಪಲ್ ಎಷ್ಟು ಇದ್ದರೆ ಆ ಪರಿಶಿಷ್ಟ ಪಂಗಡ ಈ ರೀತಿಯಾಗಿ ಒಂದು ಮೀಸಲಾತಿ ನಮಗೆ ಬರುತ್ತೆ ಆ ರೀತಿಯಾಗಿ ಒಂದು ಆರ್ ಡಿ ಸಂಖ್ಯೆಯನ್ನು ನೀಡ್ಕೊಳ್ಳಿ ಇದು ತತ್ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮಾಜಿ ಸೈನಿಕರ ಅಂತ ಕೇಳುತ್ತೆ ನೋಡಿ ಇಲ್ಲಿ ಏನು ನಿಮ್ಮದು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಇರ್ತಿರಲ್ಲ ಅದಕ್ಕೆ ನಿಮ್ಮ ಒಂದು ಕಾರ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಅದು ಪಿ ಡಿ ಎಫ್ ಫಾರ್ಮೇಟ್ ನಲ್ಲಿ ನೀವು ಒಂದು ಕಾರ್ ಸರ್ಟಿಫಿಕೇಟ್ ನ ಸ್ಕ್ಯಾನ್ ಮಾಡಿಟ್ಕೊಂಡು ಒಂದು ಕಾರ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಅದು ಕೇಳುತ್ತೆ ಇದೇನು ಮಾಜಿ ಸೈನಿಕರಾಗಿದ್ದರೆ ಎಸ್ ಹಾಕೊಳ್ಳಿ ಇಲ್ಲಾದರೆ ನೋ ಅಂತ ಹಾಕೊಳ್ಳಿ ಇದಾದ ತಕ್ಷಣ ನೀವು ಯುದ್ಧ ಅಥವಾ ಯುದ್ಧದಂತ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವೀರ್ಕಲ್ಲ ಹೊಂದಿದ ಸೈನಿಕರಾಗಿದ್ರೆ ಎಸ್ ಅಂತ ತೊಳ್ಬಹುದು ಇಲ್ಲಾದ್ರೆ ನೋ ಅಂತ ಹಾಕೊಳ್ಬಹುದು ಮತ್ತು ನೀವೇನಾದರೂ ಗ್ರಾಮೀಣ ಮೀಸಲಾತಿ ಕೋರಿದ್ರೆ ಎಸ್ ಅಂತ ಹಾಕೊಳ್ಬೇಕಾಗತ್ತೆ ಇಲ್ಲಾದರೆ ಅಂತ ಹಾಕೊಳ್ಬೇಕಾಗತ್ತೆ ಎಸ್ ಅಂತ ಹಾಕೊಂಡ್ರೆ ಆ ಒಂದು ಗ್ರಾಮೀಣ ಒಂದು ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕು ಅದು ಪಿ ಡಿ ಎಫ್ ಪವರ್ಮೆಂಟ್ನಲ್ಲಿ ಇದಾದ ತಕ್ಷಣ ನಿಮಗೆ ಇಲ್ಲಿ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿಯಾಗಿದ್ದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾದರೆ ನೋವು ಅಂತ ಹಾಕೊಳ್ಳಿ ಎಸ್ ಅಂತ ಹಾಕೊಂಡ್ರೆ ಅದಕ್ಕೆ ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ದರೆ ಎಸ್ ಅಂತ ಹಾಕೊಳ್ಳಿ ಎಸ್ ಅಂತ ಹಾಕೊಂಡ್ರೆ ಆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಾದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ಏನಾದರೂ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರಿದರೆ ಎಸ್ ಅಂತ ಹಾಕೊಳ್ಳಿ ಏನಾದರೂ ಹೈದರಾಬಾದ್ ಕರ್ನಾಟಕ ಎಸ್ ಅಂತ ಹಾಕೊಂಡ್ರೆ ಅದಕ್ಕೆ ಸರ್ಟಿಫಿಕೇಟನ್ನ ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕು ಇದ್ದ ತಕ್ಷಣ ವಯೋಮಿತಿ ಸಡಿಲಿಕೆ ಕೋರಿವಿರ ಅಂತ ಕೇಳುತ್ತೆ ನೋಡಿ ಈ ಒಂದು ವಯೋಮಿತಿ ನೀವು ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ಯಾವ ಒಂದು ವಯೋಮಿತಿ ಈ ಒಂದು ಇಷ್ಟು ವಿಷಯಕ್ಕೆ ಮಾತ್ರ ನಿಮಗೆ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತಾರೆ ಇದರಲ್ಲಿ ಯಾವುದಾದ್ರು ಒಂದು ಇದ್ದರೆ ಸಂಬಂಧಪಟ್ಟಿದ್ದರೆ ಅದಕ್ಕೆ ನೀವು ವಯೋಮಿತಿ ಸಡಿಲಿಕ್ಕೆ ತೊಗೊಳ್ಬೋದು ಇಲ್ಲಾದರೆ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಳಿ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಾದರೆ ನೋವು ಅಂತ ಹಾಕ್ಕೊಳ್ಳಿ ಕೊನೆಯದಾಗಿ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಯಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಾದರೆ ನೋ ಅಂತ ಹಾಕೊಳ್ಳಿ ಎಸ್ ಹಾಕಂದರೆ ಅದಕ್ಕೆ ಸ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ನ ಇಲ್ಲಿ ನೀವು ಅಪ್ಲೋಡನ್ನ ಮಾಡ್ಕೊಳ್ಬೇಕಾಗುತ್ತೆ ಇದರ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಒಂದು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ನೀಡಬೇಕಾಗುತ್ತೆ ಸೇವಾ ಅನುಭವದ ವಿವರಣಾಗುತ್ತೆ ನಿಮ್ಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾದರೆ ನೋ ಅಂತ ಹಾಕೊಳ್ಳಿ ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಡೀಟೇಲ್ಸ್ ಅನ್ನು ನೀಡಬಹುದು ಇಲ್ಲ ಅಂದ್ರೆ ನೋ ಅಂತ ಇಲ್ಲಿ ಕೆಲಸದ ಅನುಭವ ನೋ ಅಂತ ಹಾಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಅದರ್ಸ್ ಡಿಟೇಲ್ಸ್ ಬರುತ್ತೆ ಅಂದರೆ ನಿಮಗೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಬೋದು ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ಕ್ರಿಮಿನಲ್ ಕೇಸಲ್ಲಿದ್ದರೆ ಅದರ ಡಿಟೇಲ್ಸನ್ನು ನೀಡಬೇಕು ಇಲ್ಲ ಯಾವುದೇ ರೀತಿ ನಾವು ಶಿಕ್ಷೆಗೆ ಒಳಗಾಗಿಲ್ಲ ಅಂದರೆ ಏನು ಅಂತ ನೀವು ಇಲ್ಲಿ ಚೂಸನ್ನು ಇದ ತಕ್ಷಣ ಕೆ ಪಿ ಎಸ್ ಸಿ ಅಥವಾ ಯಾವುದೇ ಇತರೆ ಆಯ್ಕೆ ಪ್ರಕ್ರಿಯೆಯಿಂದ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆ ಅಂತ ಕೇಳ್ತಾ ಇದೆ ಒಂದು ಕೆ ಪಿ ಎಸ್ ಸಿ ಎಕ್ಸಾಮಿನೇಷನಲ್ಲಿ ನಿಮ್ಮನ್ನ ಏನಾದರೂ ಡಿಬಾರ್ ಮಾಡಿದರೆ ಎಸ್ ಅಂತ ಹಾಕೊಳ್ಬೋದು ಇಲ್ಲಾದರೆ ನೋ ಅಂತ ಹಾಕೊಳ್ಬೋದು ಅಂದರೆ ನೀವು ಡಿಬಾರನ್ನು ಮಾಡಿದರೆ ಎಸ್ ಅಂತ ಆಯ್ಕೆ ಅದಕ್ಕೆ ಡಿಟೇಲ್ಸನ್ನು ನೀಡಬೇಕಾಗುತ್ತೆ ಇಲ್ಲಾದರೆ ನೀವು ನೋ ಅಂತ ಹಾಕ್ಕೊಳ್ಳಿ ನೋ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕೊನೆಯದಾಗಿ ಒಂದು ಕನ್ನಡ ಮಾಧ್ಯಮ ಅಂದರೆ ಕನ್ನಡ ಕಡ್ಡಾಯ ಪರೀಕ್ಷೆ ಈಗಾಗಲೇ ಕೆ ಪಿ ಎಸ್ ಅವರು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೆಸಿದ್ದಾರೆ ಸಾಕಷ್ಟು ಸಲ ಆ ಕನ್ನಡ ಕಡ್ಡಾಯ ಪರೀಕ್ಷೆ ನಿಮ್ಮ ಕಡೆ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾದರೆ ನೋ ಅಂತ ಹಾಕೊಳ್ಬೇಕಾಗತ್ತೆ ಏನಾದರೂ ಕಡ್ಡ ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ನೀವು ಪಾಸ್ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಬೇಕು ಮತ್ತು ಪರೀಕ್ಷೆ ದಿನಾಂಕ ಹಾಕಬೇಕು ಆ ಒಂದು ನೋಂದಣಿ ಸಂಖ್ಯೆ ಹಾಕಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಕ ಕಡ್ಡಾಯ ಕನ್ನಡ ಪರೀಕ್ಷೆ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ನ ಮಾಡ್ಕೊಳ್ಬೋದು ಈಗಾಗಲೇ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆ ಯಾರು ಬರೆದಿದ್ದೀರಲ್ಲ ಅದನ್ನು ಪರೀಕ್ಷೆ ದಿನಾಂಕ ಮತ್ತು ನೋಂದಣಿ ಸಂಖ್ಯೆ ಮತ್ತು ಒಂದು ಅದನ್ನು ಆ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮಾಡ್ಕೊಬೇಕು ಇಲ್ಲ ನಮ್ಮದು ಯಾವುದೇ ರೀತಿಯಾಗಿ ಕೆ ಪಿ ಎಸ್ ಸಿಂದ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬರ್ದಿಲ್ಲ ಅಂದರೆ ನೀವು ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೋದು ನೋ ಅಂತ ಚೂಸ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ನಿಮಗೆ ಸೇವ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಏನು ಫೈನಲ್ ಸಬ್ಮಿಟ್ ಅಂತಿದಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಏನು ಫೈನಲ್ ಅಪ್ಲಿಕೇಶನ್ ಡಿಟೇಲ್ಸ್ ಸೇವ್ ಸಕ್ಸಸ್ಫು ವಿತ್ ಆಲ್ ಟ್ಯಾಬ್ ಡಿಟೇಲ್ಸ್ ಅಂತ ಇರುತ್ತೆ ಇಲ್ಲಿ ಓಕೆ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಡಿಟೇಲ್ಸ್ ನಿಮಗೆ ಇಲ್ಲಿ ಸೇವ್ ಆಗುತ್ತೆ ಇದಾದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಇಷ್ಟು ಡೀಟೇಲ್ಸನ್ನು ನೀಡಿ ಇಲ್ಲಿ ಅಪ್ಲೈ ಟು ಪೋಸ್ಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆ ಇದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ಒಂದು ಡಿಟೇಲ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಈಗ ಅಪ್ಲೈ ಪೋಸ್ಟ್ ಪೋಸ್ಟ್ಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಈಗಾಗಲೇ ಕೆ ಎಸ್ ಅರ್ಜಿ ಯಾರು ಸಲ್ಲಿಸಿರ್ತಾರಲ್ಲ ಆ ಅಲ್ಲಿ ಡೈರೆಕ್ಟಾಗಿ ನೀವು ಅಪ್ಲೈ ಟು ಪೋಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ಸಾಕಷ್ಟು ಹುದ್ದೆಗಳಲ್ಲಿ ನಿಮಗೆ ಓಪನ್ ಇದ್ದಾವೆ ನಮಗೆ ಪಿ ಡಿ ಓ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದೆ ಆ ಕಾರಣಕ್ಕಾಗಿ ಇಲ್ಲಿ ನೋಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇದು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ ಇದು ನಮ್ಮ ಒಂದು ನಾನ್ ಕರ್ನಾಟಕ ಕಲ್ಯಾಣ ಅಭ್ಯರ್ಥಿಗಳಿಗೆ ಮಾತ್ರ ಆಗಿರುತ್ತೆ ಇದು ಹೈದ್ರಾಬಾದ್ ಕರ್ನಾಟಕ ಅಭ್ಯರ್ಥಿ ಈ ಒಂದು ಆಪ್ಷನ್ ಮೇಲೆ ಹೋಗ್ಬೇಕು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಈ ಆಪ್ಷನ್ ಮೇಲೆ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಎರಡನೇದು ಎರಡನೇದಿದೆ ನೋಡಿ ಇದು ಹೈದರಾಬಾದ್ ಕರ್ನಾಟಕ ಇದು ನಾನ್ ಹೈದರಾಬಾದ್ ಕರ್ನಾಟಕ ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಇದೆ ಇದರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನ್ಯೂ ಅಧಿಸೂಚನೆಯಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸು ಖಚಿತ ಬಯಸುವಿರಾ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕನ್ನು ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಬರುತ್ತೆ ವೆಯ್ಟ್ ಮಾಡಿ ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ನಿಮ್ಮ ಒಂದು ಅಪ್ಲಿಕೇಟ್ ಫ್ರೀ ಡೀಟೇಲ್ಸ್ ಇಲ್ಲಿ ಬರುತ್ತೆ ನೋಡಿ ಏನೇನು ಒಂದು ಡೀಟೇಲ್ಸ ನೀಡಿದ್ರಲ್ಲ ಇಲ್ಲಿ ಕ್ಲಿಯರಾಗಿ ನೀವು ಚೆಕನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಅದಕ್ಕೆ ಮುಂಚೆ ನಿಮ್ಗೆ ಇಲ್ಲಿ ಎಕ್ಸಾಮ್ ನೇಮ್ ಇಲ್ಲಿ ಶೋ ಆಗ್ತದೆ ಒಂದು ಎಕ್ಸಾಮಿನೇಷನ್ ಫೀಡಿಯೋ ಆಗಿರುತ್ತೆ ಮತ್ತು ಇಲ್ಲಿ ಎಕ್ಸಾಮ್ ಫೀಸ್ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಇರೋದಿಲ್ಲ ನಿಮಗೆ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಮತ್ತು ಜಿ ಮತ್ತು ಇನ್ನಿತರ ಒ ಬಿ ಸಿ ಕೆಟಗರಿಗೆ ತ್ರೀ ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕಾಗತ್ತೆ ಅದು ಯಾವ ರೀತಿಯಾಗಿ ಇಲ್ಲಿ ಪೇಮೆಂಟ್ನ ಮಾಡಬೇಕಂತ ನಾನು ತಿಳಿಸ್ತೀನಿ ನೋಡಿ ಈ ಒಂದು ಅಭ್ಯರ್ಥಿದು ಯಾವುದೇ ರೀತಿ ಒಂದು ಪೇಮೆಂಟ್ ಇರೋದಿಲ್ಲ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರಲಿ ಪರ್ಮನೆಂಟ್ ಅಡ್ರೆಸ್ ಆಗಿರಲಿ ಮತ್ತು ರಿಸರ್ವೇಷನ್ ಕ್ಯಾಟಗರಿ ಡೀಟೇಲ್ಸ್ ಆಗಿರಲಿ ಮತ್ತು ಇನ್ನಿತರ ಅದರ್ಸ್ ಡೀಟೇಲ್ಗೆ ಸಂಬಂಧಪಟ್ಟಂಗೆ ಕರೆಕ್ಟಾಗಿ ನೀವು ಡಿಟೇಲ್ಸ್ ಆಗಿ ಚೆಕ್ಕನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದು ಸಲ ಚೆಕ್ಕನ್ನು ಮಾಡಿಕೊಂಡು ನೀವೀಗೇ ಚೆಕ್ ಮಾಡಿಕೊಂಡು ಏನಾದರೂ ಎಡಿಟ್ ಆಪ್ಷನ್ ಬೇಕಂದರೆ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ ಆ ಕಾರಣಕ್ಕಾಗಿ ಒಂದು ಎಡಿಟ್ ಮಾಡ್ಕೊಳ್ಬೋದು ಮತ್ತು ಒ ಸಿ ಮತ್ತು ಜಿ ಎಮ್ ಕೆ ಕೆಟಗರಿಗೆ ಪೇ ನಿಮಗೆ ಫೀಸ್ ಇರುತ್ತೆ ಮೇಲೆ ಫೀಸ್ ತೋರಿಸುತ್ತೆ ಇಲ್ಲಿ ನಿಮಗೆ ಪೇ ಅಂತ ಇರುತ್ತೆ ಇದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಡೈರೆಕ್ಟಾಗಿ ಸಬ್ಮಿಟ್ ಆಪ್ಷನ್ ಇರುತ್ತೆ ನಿಮಗೆ ಈ ರೀತಿಯಾಗಿ ಒಂದು ಪೇ ಆಪ್ಷನ್ ಬಂದಿರುತ್ತೆ ಪೇ ಅಂತ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಡೆಬಿಟ್ ಕಾರ್ಡ್ ಆಗಿರಲಿ ಯು ಪಿ ಐ ಮೂಲಕ ನೀವು ಒಂದು ಪೇಮೆಂಟ್ನ ಮಾಡ್ಕೊಳ್ಬೋದು ಇಷ್ಟು ಒಂದು ಡೀಟೇಲ್ಸನ್ನ ನೀವು ಕ್ಲಿಯರ್ ಆಗಿ ಹಾಕ್ಕೊಂಡು ಈಗ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ವಲ್ಪ ಬ್ಯುಸಿ ಇದೆ ವೇಟ್ ಮಾಡಬೇಕಾಗತ್ತೆ ನೀವು ಯಾಕಂದರೆ ಇವತ್ತೇ ಕೆ ಎಸ್ ಒಂದು ಲಾಸ್ಟ್ ಡೇಟ್ ಇರೋದ್ರಿಂದ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇಲ್ಲಿ ಲೇಟ್ ಆಗ್ತಾಯಿದೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಇಲ್ಲಿ ನೋಟ್ ಬರುತ್ತೆ ನೋಟ್ ಬರುತ್ತೆ ಈ ನೋಟ್ನಲ್ಲಿ ಏನಿರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಇನ್ನು ದ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ ಆ ಒಂದು ರೆಫರೆನ್ಸ್ ನಂಬರ್ ನೀವು ಅಲ್ಲಿ ನೋಟನ್ನು ಮಾಡ್ಕೊಳ್ಬೋದು ಅಥವಾ ನೀವು ಅಷ್ಟೇ ಬಿಡ್ಬೋದು ಇಷ್ಟು ಈ ರೀತಿಯಾಗಿ ನೀವು ಸುಲಭವಾಗಿ ಮೊಬೈಲ್ ಮೂಲಕನೇ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು ಈ ರೀತಿಯಾಗಿ ಎಲ್ಲ ರೀತಿಯಾಗಿ ಸಬ್ಮಿಟ್ ಮಾಡಿಕೊಂಡು ಇಲ್ಲಿ ಕೊನೆಯದಾಗಿ ನೀವು ಇಲ್ಲಿ ಓಮ್ ಪೇಜ್ ಬರಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೀವು ಏನು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ ನೀವು ಪ್ರತಿಯೊಬ್ಬರು ಏನು ಅರ್ಜಿ ಸಲ್ಲಿಸಿರ್ತೀರ ನೀವು ಒಂದು ಅಪ್ಲೈಡ್ ಪೋಸ್ಟ್ ಮೇಲೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಥವಾ ಇಲ್ಲ ಅಂತ ನೀವು ಇಲ್ಲಿ ಚೆಕ್ ಅನ್ನು ಮಾಡ್ಕೊಳ್ಬೋದು ನೋಡಿ ನೋಡಿ ಈ ಒಂದು ಆಪ್ಷನ್ ಮೇಲೆ ನಾವು ಈ ಕ್ಲಿಕನ್ನು ಮಾಡ್ಕೊಳ್ಳ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಶೋ ಆಗ್ತದೆ ಅಂದರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಆಗಿರ್ಬೋದು ನಿಮ್ಮ ಒಂದು ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಥವಾ ಇಲ್ಲ ಅಂತ ನಿಮಗೆ ಇಲ್ಲಿ ಕ್ಲಿಯರಾಗಿ ಅವರು ಮಾಹಿತಿಯನ್ನು ಇಲ್ಲಿ ನೀಡಿರ್ತಾರೆ ಈಗ ನಾವು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಸರ್ವರ್ ಬಿಝಿ ಇದೆ ಅದು ಆ ಕಾರಣಕ್ಕಾಗಿ ಇದು ಇದು ವರ್ಕ್ ಆಗ್ತಾ ಇಲ್ಲ ವೆಬ್ಸೈಟು ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕೊನೆಯದಾಗಿ ನೀವೊಂದು ಏನು ಅಪ್ಲೈಡ್ ಪೋಸ್ಟ್ ಅಂತಿದೆ ಒಂದು ಅರ್ಜಿ ಸಲ್ಲಿಸಿರುವ ಅಂತಿದೆ ಈ ಒಂದು ಆಪ್ಷನ್ ಮೇಲೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಪ್ರತಿಯೊಬ್ಬರು ಕ್ಲಿಕ್ಕನ್ನು ಮಾಡಿಕೊಂಡು ಕ್ಲಿಕ್ ಮಾಡಿ ಬಂತು ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಜೊತೆಗೆ ಒಂದು ಶುಲ್ಕದ ಡೀಟೇಲ್ಸ್ ಬಂದಿರುತ್ತೆ ಒಂದು ಪೇಮೆಂಟ್ ಏನೇ ಆಪ್ಷನ್ ಇದ್ದರೆ ಪೇಮೆಂಟ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ ಮತ್ತು ಪೇಮೆಂಟ್ ಸ್ಟೇಟಸ್ ಬಂದಿರುತ್ತೆ ಕೊನೆಯದಾಗಿ ಒಂದು ಫ್ರೀ ಡಾಕ್ಯುಮೆಂಟ್ಸನ್ನು ನೀವು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ಕೊನೆಯದಾಗಿ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ ನೀವು ಒಂದು ಚೆಕ್ನ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಏನೊಂದು ಪೇಮೆಂಟ್ ಸ್ಟೇಟಸ್ ಸಕ್ಸಸ್ಫುಲ್ ಅಂತ ಬಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ರಿಶ್ಯೂ ಆಗಿರುತ್ತೆ ಮತ್ತು ಏನಾದರೂ ರಿಜೆಕ್ಟ್ ಆಗಿದರೆ ಇಲ್ಲಿ ಒಂದು ರೀಸನ್ ನೀಡಿರ್ತಾರೆ ಈ ರೀತಿಯಾಗಿ ಸುಲಭವಾಗಿ ನೀವು ಮೊಬೈಲ್ ಮೂಲಕ ಏನು ಒಂದು ಪಿ ಡಿ ಒ ಇದೆ ನೋಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಂ ಮತ್ತು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು